ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಭಾರತದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ಅದರಲ್ಲಿ ಪ್ರಮುಖ ಸಂಗತಿ ಅಂದರೆ ಕೊನೆಯ ಎರಡು ದಿನಕ್ಕೆ ಸಂಬಂಧಪಟ್ಟ ಹಾಗೆ. ಯಾವುದಾದ್ರೊಂದು ಕ್ಷೇತ್ರ ಅಂತ ಉದಾಹರಣೆಗೆ ತೆಗೆದುಕೊಂಡಾಗ ಆ ಕ್ಷೇತ್ರದಲ್ಲಿ ಒಂದು 15-20 ದಿನಗಳ ಕಾಲ ಒಂದು ರೀತಿಯಾದಂಥ ವಾತಾವರಣ ಇದ್ರೆ, ಕೊನೆಯ ಎರಡು ದಿನದಲ್ಲಿ ಆ ವಾತಾವರಣವನ್ನು ಕಂಪ್ಲೀಟ್ ಅದಲು ಬದಲು ಉಲ್ಟಾ ಪಲ್ಟ ಮಾಡಿಬಿಡಬಹುದಂತೆ. ಅದು ಹೇಗಪ್ಪ ಅಂದರೆ, ಹಣ ಮತ್ತು ಹೆಂಡವನ್ನು ಹಂಚುವ ಮೂಲಕ. ಅಂದರೆ ಕೇವಲ ಎರಡು ದಿನದಲ್ಲಿ ಚುನಾವಣೆಯ ದಿಕ್ಕನ್ನೇ ಬದಲಿಸಬಹುದು ಅಂತ ಹೇಳಲಾಗುತ್ತೆ. ಅಂದರೆ ಎಲ್ಲಾ ಲೋಕಸಭಾ ಕ್ಷೇತ್ರ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ವಯ ಆಗುತ್ತೆ ಅಂತಲ್ಲ, ಆದರೆ ಒಂದಷ್ಟು ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಅನ್ವಯ ಆಗುತ್ತೆ. ಜನ ಹಣ ಮತ್ತು ಹೆಂಡಕ್ಕೆ ಮರುಳಾಗಿ ಮತವನ್ನು ಚಲಾಯಿಸಿ ಬಿಡ್ತಾರೆ. ಈ ಕಾರಣಕ್ಕಾಗಿ ಒಂದಷ್ಟು ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಷ್ಟೇ ಒಳ್ಳೆ ಅಭ್ಯರ್ಥಿಗಳಿದ್ರೂ ಕೂಡ, ಅದೆಷ್ಟೇ ಒಳ್ಳೆ ಹೆಸರು ಮಾಡಿದ್ರೂ ಕೂಡ, ಕೆಲವೊಂದು ಬಾರಿ ಅವರು ಸೋತ್ ಹೋಗಿಬಿಡ್ತಾರೆ. ಹೀಗಾಗಿ ಭಾರತದಲ್ಲಿ ಚುನಾವಣೆಯನ್ನ ಮಾಡೋದು ಹೇಗೆ ಅಂತ ಬಹಳ ಚೆನ್ನಾಗಿ ಗೊತ್ತಿದ್ದಂಥವ್ರು ಅಥವಾ ಚುನಾವಣೆಯನ್ನ ಎದುರಿಸೋದು ಹೇಗೆ ಅಂತ ಬಹಳ ಚೆನ್ನಾಗಿ ಗೊತ್ತಿದ್ದಂಥವ್ರು ಆರಾಮಾಗಿ ಗೆದ್ದು ಬಿಡ್ತಾರೆ. ಅದು ಕೊನೆಯ ಎರಡು ದಿನದ ಆಟದ ಮೂಲಕ. ಯಾಕಿಲ್ಲಿ ಕೊನೆಯ ಎರಡು ದಿನ ಅಥವಾ ಹಣದ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಲೋಕಸಭಾ ಚುನಾವಣೆಗೆ ಈಗಾಗಲೇ ದಿನಗಣನೆ ಶುರುವಾಗಿದೆ. ಒಂದಷ್ಟು ಲೋಕಸಭಾ ಕ್ಷೇತ್ರಗಳು ಅತ್ಯಂತ ಚರ್ಚೆಯಲ್ಲಿದ್ದಾವೆ, ಗಮನವನ್ನು ಸೆಳೀತಾ ಇದ್ದಾವೆ. ಇದೀಗ ಅಂತಹ ಲೋಕಸಭಾ ಕ್ಷೇತ್ರಗಳಲ್ಲೇ ಹಣದ ಹೊಳೆಯೇ ಹರಿತಾ ಇದೆ. ಒಂದಷ್ಟು ಮಂದಿ ಹಣವನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಇವತ್ತು ಅಂಥದ್ದೇ ಒಂದು ಸಿನಿಮೀಯ ರೀತಿಯಾದಂಥ ಕಾರ್ಯಾಚರಣೆ ನಡೆದಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಮೊನ್ನೆ ತಾನೇ ಗಮನಿಸಿದ್ವಿ, ಬಳ್ಳಾರಿಯಲ್ಲಿ ಹೆಚ್ಚು ಕಡಿಮೆ 5.75 ಕೋಟಿಯಷ್ಟು ಕ್ಯಾಶ್, ಹಾಗೆ ಚಿನ್ನ ಬೆಳ್ಳಿ ಅದೆಲ್ಲವೂ ಕೂಡ ಸೇರಿ 7-8 ಕೋಟಿ ಮೌಲ್ಯ ಹಣ, ಅಂದರೆ ಕ್ಯಾಶ್ ಮತ್ತು ಚಿನ್ನ ಬೆಳ್ಳಿ ಇದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ, ಯಾರಿಗೆ ಸೇರಿದ್ದು ಏನು ಕತೆ ಅಂತ. ಅದರ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಜಯನಗರದಲ್ಲಿ ನಡೆದಂಥ ಕಾರ್ಯಾಚರಣೆ ಇದೀಗ ಸಾಕಷ್ಟು ಗಮನ ಸೆಳೀತಾ ಇದೆ. ಜಯನಗರದಲ್ಲಿ ಈ ರೀತಿಯಾಗಿ ಹಣವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಕಾರ್ನಲ್ಲಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಬರುತ್ತೆ. ಲೇಡಿ ಆಫೀಸರ್ ಲಿಖಿತ ಒಬ್ಬಂಟಿಯಾಗಿ ಆ ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟ್ಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬೈಕಿಂದ ಕಾರಿಗೆ ಈ ಹಣವನ್ನು ಶಿಫ್ಟ್ ಮಾಡಲಾಗ್ತಿರುತ್ತೆ ಮೂಟೆ ಮೂಲಕ. ಅಂದರೆ ಕಂತೆ ಕಂತೆ ಹಣವನ್ನು ಮೂಟೆ ಕಟ್ಟಿ ಇಟ್ಕೊಂಡಿರ್ತಾರೆ, ಅದನ್ನು ಶಿಫ್ಟ್ ಮಾಡ್ತಿರ್ತಾರೆ. ನಿನ್ನೆ ತಾನೇ ಪರ್ಚೇಸ್ ಮಾಡಿದಂಥ ಬೆನ್ಸ್ ಕಾರ್ ಇರುತ್ತೆ, ವೋಕ್ಸ್ ವ್ಯಾಗನ್ ಕಾರ್ ಇರುತ್ತೆ, ಫಾರ್ಚುನರ್ ಇರುತ್ತೆ, ಹಾಗೆ ಒಂದು ಬೈಕ್ ಇರುತ್ತೆ. ಅಧಿಕಾರಿ ಹೋಗಿ ಲಿಖಿತ ಒಬ್ಬರೇ ಇದ್ದಂಥ ಕಾರಣಕ್ಕಾಗಿ ಅವರು ಪ್ರಶ್ನೆ ಮಾಡಿದರೂ ಕೂಡ ಅಲ್ಲಿದ್ದಂಥವ್ರು ಯಾರೂ ಕೂಡ ಅಷ್ಟಾಗಿ ಹೆದರ್ಕೊಳ್ಳೋದಿಲ್ಲ ಅಥವಾ ಭಯ ಪಟ್ಕೊಳ್ಳೋದಿಲ್ಲ. ಲಿಖಿತ ಅವರು ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಇದು ಮಾವಿನ ಹಣ್ಣಿನ ಮೂಟೆ ಎನ್ನುವ ರೀತಿಯಲ್ಲಿ ಉತ್ತರ ಕೊಡ್ತಾರಂತೆ. ತೋರಿಸಿ ಅದನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದ ಹಾಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಒಬ್ಬಂಟಿ ಆಗಿದ್ದೀನಿ ಎನ್ನುವ ಕಾರಣಕ್ಕಾಗಿ ಲೇಡಿ ಆಫೀಸರ್ ಲಿಖಿತ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದರ ಬದಲಾಗಿ ಚೇಸ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಒಂದಷ್ಟು ದೂರಗಳ ಕಾಲ ಕಾರನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅತ್ಯಂತ ಧೈರ್ಯವಾಗಿ. ಹೀಗಾಗಿ ನಾವಿಲ್ಲಿ ಅವರ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕು, ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕಾಗತ್ತೆ. ಸಾಧಾರಣವಾಗಿ ಸಿನಿಮಾದಲ್ಲಿ ಇಂಥದ್ದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ, ಆದರೆ ಇವತ್ತು ಅಂಥದ್ದೇ ಕಾರ್ಯಾಚರಣೆ ನಡೆದು ಬಿಟ್ಟಿದೆ. ಲಿಖಿತ ಒಂದಷ್ಟು ದೂರಗಳ ಕಾಲ ಹೋಗಿ ಚೇಸ್ ಮಾಡ್ತಾರೆ, ಬಿಡೋದಿಲ್ಲ. ಹೋಗಿ ಅವರಿಗೆ ಒತ್ತಾಯಪೂರ್ವಕವಾಗಿ ಕೇಳ್ತಾರೆ, ನೀವು ಹಣ ಅಥವಾ ಏನು ತೆಗೆದುಕೊಂಡು ಹೋಗ್ತಾ ಇದ್ರಿ ಅದನ್ನು ತೋರಿಸಲೇಬೇಕು ಅಂತ. ಆದರೆ ಅವ್ರು ತೋರಿಸ್ಕೊಳ್ಳೋಕೆ ಒಪ್ಪೋದಿಲ್ಲ. ತಕ್ಷಣವೇ ಕಾರಿನ ಗ್ಲಾಸನ್ನು ಪುಡಿ ಮಾಡಲಾಗುತ್ತೆ. ಪುಡಿ ಮಾಡಿ ಒಳಗಡೆ ಇದ್ದಂಥ ಆ ಮೂಟೆಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿ ಬಿಡ್ತಾರೆ. ಅವರಿಗೆ ಬಂದಿದ್ದಂಥ ಮಾಹಿತಿಯು ಕೂಡ ಅತ್ಯಂತ ಖಚಿತವಾಗಿರುತ್ತೆ. ಅದರಲ್ಲಿ ಇದ್ದಿದ್ದು ಮಾವಿನ ಹಣ್ಣಿನ ಮೂಟೆ ಅಲ್ಲ, ಅದರ ಬದಲಾಗಿ ಕಂತೆ ಕಂತೆ ಹಣವನ್ನು ಜೋಡಿಸಿ ಇಡಲಾಗಿತ್ತು. ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೇ 5 ಜನರಿದ್ದಂಥ ಒಂದು ಫಾರ್ಚುನರ್ ಕಾರನ್ನು ಅಲ್ಲಿಂದ ವೇಗವಾಗಿ ಓಡಿಸ್ಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ 5 ಮಂದಿ ಎಸ್ಕೇಪ್ ಆಗ್ತಾರೆ. ಆದರೆ ಒಂದು ಬೆನ್ಸ್ ಕಾರ್, ವಾಕ್ಸ್ ವ್ಯಾಗನ್ ಕಾರ್, ಅದೇ ರೀತಿಯಾಗಿ ಬೈಕನ್ನು ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಾರೆ. ಅದರಲ್ಲಿ ಇದ್ದಂಥ ಹಣವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಫಾರ್ಚುನರ್ ಕಾರಲ್ಲೂ ಕೂಡ ಹಣ ಇತ್ತು, ಅದನ್ನು ಅದರ ಸಮೇತ ಎಸ್ಕೇಪ್ ಆದರೂ ಎನ್ನುವ ರೀತಿಯಲ್ಲಿ ಹೇಳಲಾಗ್ತದೆ. ಅದರಲ್ಲಿ ಎಷ್ಟು ಹಣ ಇತ್ತು ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಒಟ್ಟಾರೆಯಾಗಿ ಇಲ್ಲಿ ಸಿಕ್ಕಂಥ ಹಣವನ್ನು ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ 2 ಹಣವನ್ನು ಎಣಿಸುವಂಥ ಮಷೀನ್ ಮೂಲಕ ಹಣವನ್ನು ಎಣಿಸಲಾಗುತ್ತೆ. ಅಲ್ಲಿ ಕೋಟಿ ಕೋಟಿ ಹಣ ಇರುತ್ತೆ ಆ ಮೂಟೆಯ ಒಳಗಡೆ. ಅದೆಲ್ಲವನ್ನು ಕೂಡ ಇದೀಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಇವತ್ತೊಂದು ರೀತಿಯಲ್ಲಿ ಸಿನಿಮೀಯ ರೀತಿಯಾದಂಥ ಕಾರ್ಯಾಚರಣೆಗೆ ಜಯನಗರ ಸಾಕ್ಷಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜಯನಗರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಒಂದು ಕಡೆಯಿಂದ ತೇಜಸ್ವಿ ಸೂರ್ಯ ಇದ್ರೆ ಮತ್ತೊಂದು ಕಡೆಯಿಂದ ರಾಮಲಿಂಗಾರೆಡ್ಡಿ ಪುತ್ರಿ ಆಗಿರುವಂಥ ಸೌಮ್ಯಾರೆಡ್ಡಿ ಇದ್ದಾರೆ. ಈ ಹಣ ಸಿಗ್ತಾ ಇದ್ದ ಹಾಗೆ, ಹಣದ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದ ಹಾಗೆ, ಹಣ ಯಾರಿಗೆ ಸೇರಿದ್ದು ಅಂತ ಒಂದಷ್ಟು ಚರ್ಚೆ ನಡೀತಾ ಇದೆ.
ಇನ್ನು ಬಿಜೆಪಿ ಕ್ಯಾಂಡಿಡೇಟ್ ಹಾಗೆ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಇದು ಕಾಂಗ್ರೆಸ್ನವರಿಗೆ ಸೇರಿದ್ದು ಅಂತ ಆರೋಪ ಮಾಡ್ತಾ ಇದ್ರೆ, ಆ ಕಡೆ ಕಾಂಗ್ರೆಸ್ನ ಕಡೆಯಿಂದ ರಾಮಲಿಂಗಾರೆಡ್ಡಿ, ಇಲ್ಲ ಇದು ಬಿಜೆಪಿಯವರಿಗೆ ಸೇರಿದ್ದು, ಬಿಜೆಪಿ ಎಕ್ಸ್ ಕಾರ್ಪೊರೇಟರ್ ಒಬ್ರು ಅಲ್ಲೇ ಇದ್ರು, ಜೊತೆಗೆ ನಾಳೆ ಮೋದಿ ಕಾರ್ಯಕ್ರಮ ಮೈಸೂರಿನಲ್ಲಿದೆ, ಈ ಕಾರಣಕ್ಕಾಗಿ ಮೋದಿ ಕಾರ್ಯಕ್ರಮಕ್ಕೆ ಹಣ ಸಾಗಿಸ್ತಾ ಇದ್ರು ಅನ್ನೋದು ಇವರ ಆರೋಪ. ತೇಜ್ ಸೂರ್ಯ ಹೇಳ್ತಿದ್ದಾರೆ ಸಾಧ್ಯವೇ ಇಲ್ಲ, ನಾವು ಆ ರೀತಿಯಾಗಿ ಹಣವನ್ನು ಹಂಚುವಂತವರಲ್ಲ, ಸೋಲುವ ಭೀತಿಯಿಂದ ಕಾಂಗ್ರೆಸ್ನವರು ಇಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಟ್ಟಾರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪವನ್ನು ಮಾಡ್ತಾರೆ. ಆದರೆ ಯಾರಿಗೆ ಸೇರಿದ್ದು ಹಣ ಅನ್ನೋದು ಗೊತ್ತಾಗಿಲ್ಲ. ಸದ್ಯ ಕಾರಿನ ಮಾಲೀಕರು ಸೋಮಶೇಖರ್ ಗಂಗಾಧರಯ್ಯ ಅಂತ ಗೊತ್ತಾಗ್ತಾ ಇದೆ. ಅವರು ಯಾರ ಜೊತೆ ಗುರುತಿಸ್ಕೊಂಡಿದ್ರು, ಯಾರ ಪರವಾಗಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಸದ್ಯಕ್ಕಂತೂ ಹಣದ ಮೂಲ ಗೊತ್ತಾಗಿಲ್ಲ. ಆದರೆ ಇವತ್ತು ಕಾರ್ಯಾಚರಣೆ ನಡೆದಂಥ ರೀತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಅಲ್ಲಿದ್ದು ಓರ್ವ ಚುನಾವಣಾ ಅಧಿಕಾರಿ ಮಾತ್ರ, ಲೇಡಿ ಚುನಾವಣಾ ಅಧಿಕಾರಿ. ಆದರೆ ಅಲ್ಲಿದ್ದಂಥ ಒಂದಷ್ಟು ಜನ ಕಾರ್ ಒಳಗಡೆ ಇದ್ರಲ್ಲ, ಅವರ ಧಮಕಿಗಾಗಲಿ, ಅವರು ಮಾಡಿದಂಥ ನಡೆದುಕೊಂಡಂಥ ರೀತಿಗಾಗಲಿ, ಅದು ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅದರ ಬದಲಾಗಿ ಚೇಸ್ ಮಾಡಿ ಅತ್ಯಂತ ಧೈರ್ಯವಾಗಿ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲ ಅಂತಾಗಿದ್ರೆ ಹಣವನ್ನು ತೆಗೆದುಕೊಂಡು ಹೋಗಿ ಒಂದು ಜನರಿಗೆ ಹಂಚಿ ಅವನ್ನು ಮರಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಒಟ್ಟಾಗಿ ಒಂದೇ ಒಂದು ಮನವಿ, ಹಣಕ್ಕೆ ಮರಳಾಗೋದಿಕ್ಕೆ ಹೋಗಬೇಡಿ. ನೀವು ಹಣ ತೆಗೆದುಕೊಂಡು ಓಟ್ ಹಾಕಿದ್ರಿ ಅಂತಾದರೆ ಮತ್ತೆ 5 ವರ್ಷದವರೆಗೆ ನಿಮ್ಮ ಸಂಸದರು, ನಿಮ್ಮ ಶಾಸಕರು ನಿಮ್ಮ ಕ್ಷೇತ್ರದ ಕಡೆಗೆ ಮುಖ ಹಾಕೋದಿಲ್ಲ. ಹಣ ಕೊಟ್ಟಿದ್ದೀನಿ, ಅದರ ಪರವಾಗಿ ಓಟನ್ನು ಪಡೆದಿದ್ದೀನಿ ಅಂತ ಅವರು ಆರಾಮಾಗಿ ಕೂತ್ಕೊಂಡಿರ್ತಾರೆ. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಹಣ ಹೆಂಡ ಯಾವುದಕ್ಕೂ ಕೂಡ ಮರುಳಾಗದೆ, ಆಮಿಷಕ್ಕೆ ಬಲಿಯಾಗದೆ ಮತವನ್ನು ಚಲಾಯಿಸಿ. ಧನ್ಯವಾದ ಬಂಧುಗಳೇ.